Hi guys, welcome back to my channel. ಇವತ್ತು ನಾನು ನಿಮಗೆ ನಮ್ಮ ಈವ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ರೂಟೀನ್ ಅಲ್ಲ, ಆಕ್ಚುಲಿ ನಾವು ಟೆರೆಸ್ ಮೇಲೆ ಎವ್ರಿ ಡೇ 5:00 ಅಥವಾ 5:30 ಆ ಥರ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಏರ್ ಇರಲಿ, ಸ್ವಲ್ಪ ಫ್ರೆಶ್ ಮೈಂಡ್ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಆಟ ಆಡ್ತೀವಿ ನಾವು. ನೋಡ್ಬೋದು ಹೇ, ಹಾಗೆ ಇಲ್ಲಿ ಸ್ವಲ್ಪ ನಮ್ಮ ನೇಬರ್ ಕೂಡ ಇದ್ದಾರೆ. ನಮ್ಮ ಪಾಪುಗೆ ಬಂದು ಬಂದು ಮಾತಾಡಿಸ್ತಾ ಇರ್ತಾರೆ, ಇವಳು ಅವ್ರನ್ನ ಮಾತಾಡಿಸ್ತಾ ಇರ್ತಾಳೆ, ಅವ್ರು ಮಾತಾಡ್ತಾ ಇದ್ರೆ. ಲಾಸ್ಟ್ ಟೈಮ್ ನಾನು ನಿಮಗೆ ಒಂದು ಗಾರ್ಡನಿಂಗ್ ಟಿಪ್ಸ್ ತೋರಿಸ್ಬೇಕಾದ್ರೆ ನಾನು ಫುಲ್ಲು ಟ್ರಿಮ್ಮಿಂಗ್ ಮಾಡಿದ್ದೆ, ಗಿಡಗಳನ್ನೆಲ್ಲ ಯಾವ ಥರ ಮಾಡಿದ್ದೆ ಏನು ಮಾಡಿದ್ದೆ ಅಂತ ನೀವು ವಿಡಿಯೋ ನೋಡಬೇಕಂದ್ರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಅದಾದಮೇಲೆ ಒಂದು 2-3 ವೀಕ್ಸ್ ಆಗಿರುತ್ತೆ ಇವಾಗ, ತುಂಬ ಚೆನ್ನಾಗಿ ಮಲ್ಲಿಗೆ ಹೂವು ಬಿಡ್ತಾ ಇತ್ತು, ಇವಾಗ ಕಮ್ಮಿ ಆಗಿದೆ. ಅದಕ್ಕೇನು ನಾನು ಗೊಬ್ಬರ ಆಗಲಿ ಏನೂ ಹಾಕಿಲ್ಲ, ಸೊ ಹಾಗಾಗಿ ಇವಾಗ ಸ್ಟಾಪ್ ಆಗಿದೆ. ಆ್ಯಕ್ಚುಲಿ ನಿಮಗೆ ತೋರಿಸ್ಬೇಕಾಗಿತ್ತು, ನಾನು ಮಿಸ್ ಮಾಡಿಬಿಟ್ಟೆ. ಇವಾಗ ನಿಮ್ಗೆ ಇದನ್ನು ತೋರಿಸ್ತೀನಿ ನಾನು, ಏನದು ರೋಸ್ ಪ್ಲಾಂಟ್ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ, ಎಷ್ಟು ಚೆನ್ನಾಗಿ ಹೊಸ ಹೊಸ ಎಲೆ ಹೊಸದಾಗಿ ಕಾಣಿಸ್ತಾ ಇದೆ ಅಂತ ತುಂಬ ತುಂಬ್ಕೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ಫುಲ್ಲು ಟ್ರಿಮ್ ಮಾಡಿಬಿಟ್ಟಿದೆ, ಏನು ಒಂದು ಎಲೆನೂ ಬಿಟ್ಟಿರಲಿಲ್ಲ ನಾನು ಅದರಲ್ಲಿ. ಸೊ ಬನ್ನಿ ತೋರಿಸ್ತೀನಿ ನಾನು. ನೋಡಿ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೀಸನ್ ಕೂಡ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಹೂ ಕೂಡ ಬಿಟ್ಟಿದೆ, ನಾನು ಹೂನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಆಫ್ ಸೀಸನಲ್ಲಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಎಷ್ಟು ಯಾವ ಕಲರ್ ಇತ್ತು ಅಂತ ಕೂಡ ಮರೆತೋಗಿದ್ದೆ ನಾನು. ಮಧ್ಯ ಮಧ್ಯದಲ್ಲಿ ಕನಕಾಂಬರ ಗಿಡ ಕೂಡ ಇದೆ, ಆ ಕನಕಾಂಬರ ಹೂವು ಕೂಡ ಬಿಟ್ಟಿದೆ. ಹಾಗೆ ನಾನು ಇಲ್ಲಿ ನಿಮಗೆ ಪಿಕ್ಚರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ ಎಷ್ಟು ಕಂಪ್ಲೀಟಾಗಿ ಟ್ರಿಮ್ ಮಾಡಿದೆ. ಒಂದು ಎಲೆ ಕೂಡ ಬಿಟ್ಟಿರಲಿಲ್ಲ ನಾನು. ಗ್ರೀನ್ ಕಲರ್ ಕಾಣಿಸ್ತಾ ಇರೋದು ಬರೀ ಕನಕಾಂಬರ ಗಿಡದ ಎಲೆಗಳದು, ಅದನ್ನು ಮಾತ್ರ ಬಿಟ್ಟಿದ್ದೆ ನಾನು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಒಂದು ಸ್ವಲ್ಪ ಗೊಬ್ಬರ ಕೂಡ ಹಾಕಿಲ್ಲ, ಏನೂ ಹಾಕಿಲ್ಲ, ಜಸ್ಟ್ ಟ್ರಿಮ್ ಮಾಡಿದ್ದೀನಿ. ಅದರಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ ಮಾತ್ರ ತೊಗೊಂಡು ಬೆಳೆದಿದೆ. ಇದೊಂದು ಶೋ ಪ್ಲಾಂಟ್ ಇದು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಆ್ಯಕ್ಚುಲಿ ಅಷ್ಟೇನು ಜಾಸ್ತಿ ಮೇಂಟೈನ್ ಮಾಡೋದು ಬೇಕಾಗಿಲ್ಲ, ಸ್ವಲ್ಪ ನಾರ್ಮಲಾಗಿ ನೀರು ಹಾಕಬೇಕು ಅಷ್ಟೇ, ಏನು ಜಾಸ್ತಿ ಮೇಂಟೈನ್ ಇಲ್ಲ. ಹೂ ಕೂಡ ತುಂಬ ಚೆನ್ನಾಗಿ ಬಿಡ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ನಮ್ಮ ಪುಟ್ಟ ಗಾರ್ಡನ್ ಹೇಗಿದೆ ಅಂತ ನೋಡಿ ಹೇಳಿ. ಸೊ ಇವಾಗ ನೋಡ್ಬೋದು ಇಲ್ಲಿ ಮಲ್ಲಿಗೆ ಗಿಡ ಇದು, ತುಂಬ ಹೂ ಬಿಡ್ತಾ ಇತ್ತು, ಇವಾಗ ಕಮ್ಮಿ ಆಗಿತ್ತು, ಮತ್ತೆ ಸ್ಟಾರ್ಟ್ ಆಗಿದೆ ಈಗ ಚಿಕ್ಕ ಚಿಕ್ಕದಾಗಿ. ಸ್ವಲ್ಪ ಬ್ಲರ್ ಇರೋದ್ರಿಂದ ನಾನು ಆರಾಮ್ ವರ್ಕಲ್ಲಿ ತೋರಿಸ್ತಾ ಇದ್ದೀನಿ. ಮೊಗ್ಗು ಬಿಡ್ತಾ ಇದೆ, ಚಿಕ್ಕದಾಗಿ ಮೊಗ್ಗಿದೆ, ತುಂಬ ಚೆನ್ನಾಗಿ ಹೂ ಬಿಡ್ತಾ ಇತ್ತು, ಬಟ್ ಸ್ವಲ್ಪ ಸ್ಟಾಪ್ ಆಗಿದೆ. ಈ ಟೈಮ್ನಲ್ಲಿ ನಾವು ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಬೇಕು, ನನ್ನ ಹತ್ರ ಏನು ಮ್ಯಾನ್ಯೂರ್ ಇಲ್ಲ ಇವಾಗ. ಸೊ ಮೊದಲಾರಿ ಕಾಂಪೋಸ್ಟ್ ಎಲ್ಲ ಮಾಡ್ತಿದ್ದೆ. ಇದು ನೋಡಿ ಕರಿಬೇವು ಗಿಡ, ಇದು ಕೂಡ ಚೆನ್ನಾಗಿ ಬರ್ತಾ ಇದೆ. ಅಲ್ಲೋಡ ಆಂಟಿ ಕೇಳ್ತಾರೆ, ಅಲ್ಲೋಡ 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 ಯಾರು ಕೇಳ್ತಾ ಇದಾರೆ, ಆಂಟಿ ಕೇಳ್ತಾ ಇದ್ದಾರೆ. ಸೊ ಹಾಯ್ ಮಾಡ್ತೀನಿ. ಹಾ, ಕೆಳಗಡೆಯಿಂದ ನನ್ನ ರೂಮಲ್ಲಿ ಇದೆ, ಅಲ್ಲಿ ಕೇಳಿಸ್ತಾ ಇತ್ತು ಇವಳು ಮಾತಾಡೋದು. ಆಯ್ತಾ ಕಾಫಿ ಆಯ್ತಾ? ಸಿ ಔಟ್ ಸರ್ ಡಾ
पकड़ रहा हूँ उसको, वैसे हंसे। ಇವತ್ತು ನಾನು ನಿಮ್ಗೊಂದು ಸಿಂಪಲ್ ಆಗಿ ರಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬಾ ಜನ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ. ಟೊಮ್ಯಾಟೊ ರಸ, ರಸಮ್ ಅಂತ ಕರೀತಾರೆ ನಮ್ಮ ಈ ಬ್ಯಾಂಗ್ಳೂರಲ್ಲಿ. ಆಕ್ಚುಲಿ ರಸಮ್ ಅನ್ನೋದು ತಮಿಳ್ ವರ್ಡ್. ರಸ ಅಂದ್ರೆ ಟೊಮ್ಯಾಟೊ ರಸ, ಟೊಮ್ಯಾಟೊ ಹುಣಸೆಹಣ್ಣು ಮೆಣಸು ಎಲ್ಲ ಹಾಕಿ ಮಾಡೋದು. ಕೋಲ್ಡ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕೊರೋನಾ ವೈರಸ್ ನಡೀತಾ ಇರೋದ್ರಿಂದ ಇದು ತುಂಬಾನೇ ಒಳ್ಳೇದು. ಸೊ ನೋಡಿ, ನೋಡ್ಕೊಂಬನ್ನಿ ಯಾವ ತರ ಮಾಡೋದು ಅಂತ. ತುಂಬಾ ಸಿಂಪಲ್, ಅರ್ಜೆಂಟ್ ಅಲ್ಲಿ ಇದ್ರೆ ತುಂಬಾ ಬೇಗ ಆಗ್ಬಿಡತ್ತೆ. ಇವಾಗ ತರಕಾರಿ ಕೂಡ ಅಷ್ಟೊಂದು ಜಾಸ್ತಿ ಸಿಗ್ತಾ ಇಲ್ಲ, ಸೊ ಈಸಿಯಾಗಿ ಮಾಡ್ಕೋಬಹುದು. ಒಂದೆರಡು ಟೊಮ್ಯಾಟೊ ಇದ್ರೆ ಸಾಕು, ಜಾಸ್ತಿ ತರಕಾರಿ ಏನು ಬೇಕಾಗಿಲ್ಲ. ಇದಕ್ಕೆ ಹೋಗಿ ನೋಡ್ಕೊಂಬನ್ನಿ. ನಾನಿವಾಗ ಎರಡು ಟೊಮೆಟೊನ ತೊಗೊಂಡಿದ್ದೀನಿ, ಇಬ್ಬರಿಗೆ ಆಗಿರೋದ್ರಿಂದ ಎರಡೇ ಟೊಮೆಟೊ ಸಾಕು ಅಂತ. ನೀವು ನೋಡ್ಕೊಳ್ಳಿ ಎಷ್ಟು ಟೊಮೆಟೊ ಬೇಕು ಅಂತ. ಹಾಗೆ ಇದನ್ನು ಕ್ರಾಸ್ ಆಗಿ ಕಟ್ ಮಾಡಿಬಿಟ್ಟು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. ಮೀನ್ವೈಲ್ ಇಲ್ಲಿ ಒಂದು 7-8 ಮೆಣಸು ಮತ್ತು 1 teaspoon ಆಗುವಷ್ಟು ಜೀರಿಗೆನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಒರಳಲ್ಲಿ. ಚೆನ್ನಾಗಿ ಪುಡಿ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಎಲ್ಲ ಮಸಾಲೆನೂ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಮಿಸ್ ಆಗದೆ ಇರಲಿ ಅಂತ, ಹಾಗೆ ತೋರ್ಸೋಕ್ಕೂ ಈಸಿಯಾಗಿರಲಿ ಅಂತ ನಾನು ಈ ಥರ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಬಿಡಿಸ್ಬಿಟ್ಟು ಜಜ್ಜಿ ಇಟ್ಕೊಂಡಿದ್ದೀನಿ. 2 ಎಳೆ ಅಷ್ಟು ಕರಿಬೇವು ಮತ್ತೊಂದು 4 ಒಣಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ. ಮಸಾಲೆಗೆ ನಾನು ಉಪ್ಪು 1 teaspoon ಆಗುವಷ್ಟು ಸಾಂಬಾರು ಪುಡಿ, ಹಾಗೆ ಜೀರಿಗೆ ಮತ್ತು ಮೆಣಸು ಪುಡಿ ಮಾಡ್ಕೊಂಡಿದ್ದೆಲ್ಲ ಆ ಪೌಡ್ರು, ಮತ್ತು 1/4 teaspoon ಅಷ್ಟು ಅರಿಶಿಣ, ಮತ್ತು 1/2 teaspoon ಖಾರದ ಪುಡಿ. ಇವಾಗ ಒಂದು ಚಿಕ್ಕ ಬಾಣಲಿನಲ್ಲಿ 1-2 tablespoons ಆಗುವಷ್ಟು ಎಣ್ಣೆ ಹಾಕ್ಕೊಂಡು 1/4 teaspoon ಆಗುವಷ್ಟು ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಇವಾಗ ನಾನು ಬಿಡಿಸಿಟ್ಕೊಂಡಿರೋಂಥ ಕರಿಬೇವು ಹಾಕಿದೆ, ಹಾಗೆ ಮುರಿದಿಟ್ಕೊಂಡಿರುವಂಥ 1-4 ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಹಾಗೆ ಹಾಕಿದ್ರೆ ಎಣ್ಣೆನಲ್ಲಿ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ಸ್ವಲ್ಪ ಜಜ್ಜಿ ಹಾಕೋದೇ ಬೆಸ್ಟ್, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ಮೀನ್ವೈಲ್ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿರೋಂಥ ಟೊಮೆಟೊನ ಸಿಪ್ಪೆ ತೆಗೆದುಬಿಟ್ಟು ಅದರದ್ದು ಪಲ್ಪ್ ತೆಗೆದಿದ್ದೀನಿ, ಅಂದರೆ ಅದರ ರಸ ತೆಗೆದು ಇಟ್ಕೊಂಡಿದ್ದೀನಿ. ಈ ರಸನ ನಾನು ಇವಾಗ ಕುದಿಯೋಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ, ಹಾಗೆ ಹುಣಸೆಹಣ್ಣು ರಸನ ಕೂಡ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ 1 inch ಆಗೋಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ರೆ ಸಾಕು. ಹಾಗೆ ಇದಕ್ಕೆ ಮಾಡಿಟ್ಕೊಂಡಿರೋಂಥ ಒಗ್ಗರಣೆ ಕೂಡ ಹಾಕ್ತಾ ಇದ್ದೀನಿ, ಮತ್ತು ಎಲ್ಲ ಮಸಾಲೆ ಪುಡಿನೂ ಇವಾಗಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದಿ ಬರಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಒಂದು ಕುದಿ ಬಂದ ಮೇಲೆ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ, ಬೇಗ ಆಗುತ್ತೆ, ತುಂಬ ಟೇಸ್ಟಿ ಕೂಡ ಇರುತ್ತೆ. ಈ ಥರ ಒಂದು ಕುದಿ ಬಂದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಗಾರ್ನಿಶ್ ಮಾಡಿ. ಸೊ ಈ ಥರ ಗಾರ್ನಿಶ್ ಮಾಡಿ ಆದಮೇಲೆ ರಸ ಇಸ್ ರೆಡಿ. ಇದನ್ನು ಟೊಮೆಟೊ ರಸ ಅಂತ ಕರಿಬೋದು, ಹುಣಸೆಹಣ್ಣು ರಸ ಅಂತ ಕೂಡ ಕರಿಬೋದು, ಹಾಗೆ ಮೆಣಸಿನ ರಸ ಅಂತ ಕೂಡ ಕರಿಬೋದು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡೋದ್ರಲ್ಲ ಯಾವ ಥರ ಸಿಂಪಲ್ ಆಗಿ ಈಸಿಯಾಗಿ ತುಂಬ ಟೇಸ್ಟ್ ಕೂಡ ಇರುತ್ತೆ. ಆ್ಯಕ್ಚುಲಿ ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ, ನನಗಂತೂ ಸಖತ್ ಇಷ್ಟ ಇದು. ಸೊ ಹೇಗೆ ಅನ್ನಿಸ್ತು ನಿಮಗೆ ನೋಡಿ, ಹೇಗೆ ಅನ್ನಿಸ್ತು ನನ್ನ ವಿಡಿಯೋ, ನಮ್ಮ ವ್ಲಾಗ್, ನಮ್ಮ ಈವ್ನಿಂಗ್ ಪ್ಲೇಯಿಂಗ್ ಟೈಮ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಗಿವ್ ಅವೇ ಗಿವೇಸ್ ಬಗ್ಗೆ ಹೇಳ್ತೀನಿ ಈ ಮಂತ್ ಎಂಡಲ್ಲಿ.
ಒಳಗಡೆನೆ ಹೇಳ್ತೀನಿ ಯಾವ ತರ ಇರುತ್ತೆ ಏನಿರುತ್ತೆ ಅಂತ. ಯಾರಿಗೆ ಬೇಕು ಬೇಗ 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 ಕಾಮೆಂಟ್ ಮಾಡಿ. ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಇವಾಗಲೇ ಮಾಡ್ಕೊಳ್ಳಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒನ್ಸ್ ಯುವರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಅಷ್ಟೇ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್.